ಬಹಳ ಹೊತ್ತಾಗುತ್ತಾ? ಯಾಕೆ ಭಯನಾ? ಇಲ್ಲ, ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ಏನಿನ್ನೊಂದು 5 ನಿಮಿಷ ಆಗ್ಬಹುದು. ಯಾವತ್ತೂ ಈ ತರ ತೊಂದರೆ ಕೊಟ್ಟಿರಲಿಲ್ಲ. ನಾನ್ ಜೊತೆ ಇರುವಾಗ ಬೇತ್ರನ ನೋಡಿ, ಈ ತರ ಅಸಭ್ಯತೆ ಎಲ್ಲ ನನ್ಗಿಡ್ಸಲ್ಲ. ಆರಂಭದಲ್ಲೆಲ್ಲ ಹೀಗೆ ಇರೋದು, ಎಲ್ಲ ಆಮೇಲೆ ಸರಿ ಹೋಗುತ್ತೆ. ಯಾಕೆಬಿಟ್ಟ ಪಾರ್ಟ್ರೇಟ್ ಇನ್ಕ್ಲೂಡಿಂಗ್ ದಿಸ್. ಸಾರಿ ಗಿರಿಜಾ, ಸಾರಿ ಸರ್. ಕೌಂಟ್ರ ಮೋಟರ್ ಬೈಕ್ ರಿಪೇರ್ ಅಂತ ಹೇಳಿದ ನನಗೆ. ನಡೀರಿ ಹೋಗೋಣ, ಹಿರಿ ಕೌಂಟ್ರ ಕಾಯ್ತಾ ಇರ್ತಾರೆ. ಸೈಕಲ್ ಬರ್ತಲ್ಲ, ತಗೊಳ್ಳಿ, ಕೂತ್ಕೊಳ್ಳಿ. ಯಾಕೆ? ನೀವ್ ನಡಿ, ನಾನು ನಡ್ಕೊಂಡ್ ಬರ್ತೀನಿ. ಇಲ್ಲ, ನಾನು ನಡ್ಕೊಂಡ್ ಬರ್ತೀನಿ. ನಿಮ್ಗೇನು ಆಕ್ಷೇಪಣೆ ಇಲ್ಲ ಅಂದ್ರೆ ಹಿಂದ್ಗಡೆ ಕೂತ್ಕೋಬಹುದು. ಬನ್ನಿ. ನಿಮ್ ಮೊಮ್ಮಗಳು ನಿಮ್ಗೆ ಒಪ್ಸಿದ್ದೀನಿ. ಬರಕ್ ಯಾಕಪ್ಪ ಇಷ್ಟೊತ್ತು? ಏನ್ ಇಷ್ಟೊತ್ತಿಂಗಂಟ ಮಣ್ಣು ಪರೀಕ್ಷೆ ಆಗ್ತಿತ್ತ? ಇಲ್ಲ, ಪರೀಕ್ಷೆನೂ ಇಲ್ಲ, ಗಿರೀಕ್ಷೆನೂ ಇಲ್ಲ. ನೀವ್ ಹೇಳಿದ್ರಲ್ಲ, ನಿಮ್ ಮೊಮ್ಮಗಳು ಕುಟ್ರು ಕುಟ್ರು ಗಾಡಿನಲ್ಲಿ ಹೋದ್ಲು ಅಂತ. ಆ ಗಾಡಿ ರಿಪೇರಿ ಆಗ್ತಾ ಇತ್ತು. ಅದಕ್ಕೆ ಅವ್ ನನ್ ಕಂಡ ತಕ್ಷಣ ಹೇಳ್ದ, ಮನೇಲಿ ಪಾಪ ಗಾಬರಿ ಆಗ್ಬಿಟ್ಟಾರು, ಈಕೆನ ಕರ್ಕೊಂಡು ಹೋಗಿ ನಾನು ಬರೋದು ಹೊತ್ತಾಗುತ್ತೆ ಅಂತ ಹೇಳ್ದ. ಹೌದಾ? ನನ್ ಶಾನೆ ಗಾಬರಿ ಆಗೋಗಿತ್ತು ಸೂರಪ್ಪ. ನಡಿಯವ, ನಡಿ. ಸರಿ, ನಾನು ಬರ್ತೀನಿ. ಸೂರಪ್ಪ, ಇದೇನಿದ್ರು ಒಂದ್ ಲೋಟ ಕುಡ್ಕೊಂಡು ಹೋಗುವಂತೆ ಬಾ. ಇಷ್ಟೊತ್ತಿನಲ್ಲಿ ಊಟ ಆಯ್ತು ನಿಮ್ದು? ಎಲ್ಲ ಬಂತಪ್ಪ. ನೀವು ಹೋಗಿ ಬಿಸಿ ಬಿಸಿಯಾಗಿ ಊಟ ಮಾಡಿ, ನಾನು ಹೋಗಿ ಮನೇಲಿ ಸ್ವಲ್ಪ ಪ್ರಸಾದ ತಗೋತೀನಿ, ಬರ್ಲ? ನಡಿಯವ, ನಡಿ. ಮತ್ತು ಮಹಿಳೆಯರೇ, ಈ ಕ್ಷೇತ್ರೋತ್ಸವ ಅನ್ನೋದು ದೊಡ್ಡ ಹಬ್ಬ ಇದ್ದ ಹಾಗೆ ಈ ಸ್ಥಳದಲ್ಲಿ ಇಂಥ ಉತ್ಕೃಷ್ಟವಾದ ಬೆಳೆ ಹೇಗ್ ಬಂತು? ಬೆಳೆಯೋ ಮನುಷ್ಯ ಯಾವ ಮಾರ್ಗ ಅನುಸರಿಸಿದ್ರು, ಯಾವ ರೀತಿ ವ್ಯವಸಾಯ ಮಾಡಿದ್ರು ಅನ್ನೋದನ್ನೆಲ್ಲ ವಿಚಾರಿಸಿ ತಿಳ್ಕೊಂಡು ಪ್ರತಿಯೊಬ್ಬ ರೈತನು ತಮ್ ತಮ್ ಜಮೀನಿನಲ್ಲಿ ಹೀಗೆ ಬೆಳೆಯೋದು ಪ್ರಯತ್ನ ಪಡಬೇಕು. ಆಗ್ಲೇ ಈ ಉತ್ಸವ ಸಾರ್ಥಕವಾಗೋದು. ಇವತ್ತಿನ ಈ ಸಂಭ್ರಮಕ್ಕೆ ಕಾರಣವಾಗಿರೋ ಸೂರ್ಯನಾರಾಯಣರಂಥ ಮಗನನ್ನು ಹೆತ್ತ ತಂದೆ ತಾಯಿಗಳು ನಿಜವಾಗಿಯೂ ಭಾಗ್ಯವಂತರು. ಅವರ ಮಾರ್ಗವನ್ನೇ ಪ್ರತಿಯೊಬ್ಬರು ಅನುಸರಿಸಿದರೆ ಈ ದೇಶದ ಆಹಾರ ಸಮಸ್ಯೆ ಸುಲಭವಾಗಿ ಪರಿಹಾರವಾಗುತ್ತೆ. ಬನ್ನಿ ಸೂರ್ಯನಾರಾಯಣ. ಈ ಕ್ಷೇತ್ರೋತ್ಸವಕ್ಕೆ ಕಾರಣರಾದಂಥ ಸೂರ್ಯನಾರಾಯಣರವರಿಗೆ ನಮ್ಮ ಇಲಾಖೆಯ ಪರವಾಗಿ ಗೌರವಿಸುತ್ತಾ ಈ ಪುಷ್ಪಮಾಲೆಯನ್ನು ಅರ್ಪಿಸುತ್ತೇವೆ. ಈ ಗೌರವ ಸಲ್ಬೇಕಾದ್ದು ನನಗಲ್ಲ, ನನ್ನ ಸ್ನೇಹಿತ ಚಂದ್ರಿಗೆ, ಅವನಿಗೆ ಹಾಕಿದ್ದನ್ನ. ಅವನೆಲ್ಲ ಹರಟ್ ಪಡುವ ಗೌರವ ಸಲ್ಬೇಕಾದ್ದು ಸೂರಿಗೇನೆ. ಇಲ್ಲ, ನನಗಲ್ಲ, ನನ್ ಚಂದ್ರ ಸಲ್ಬೇಕಾದ. ಸುಮ್ಮನೆ ಬಾಯಿ ಸುಮ್ಮನೆ ನನ್ ಕೋಪ ಬರುತ್ತೆ ಸೂರಿ.
ಈಗ 6 ತಿಂಗಳ ಹಿಂದೆ ನಾನೊಬ್ಬ ನಿರುದ್ಯೋಗಿ ಬ್ರಾಹ್ಮಣ, ನನ್ನ ಒಬ್ಬ ರೈತನನ್ನಾಗಿ ಮಾಡಿ ನನ್ನ ಜೀವನದಲ್ಲಿ ಬೆಳಕನ್ನು ತೋರಿಸಿಕೊಟ್ಟವನು ನನ್ನ ಸ್ನೇಹಿತ ಚಂದ್ರು. ಬಹುಶಃ ಇವನ್ ಸಹಾಯ ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ಸೂರಿ ಇರ್ತಾ ಇದ್ನ ಇಲ್ವ? ತಲೆಯೆಲ್ಲ ಮಾತಾಡ್ಬೇಡ. ತಲೆಯೆಲ್ಲ ಕಣ ಮಾತಾಡ್ತಾ ಇರೋದು ಬಾಯಿ. ಸತ್ಯನ ಯಾವತ್ತೂ ಮುಚ್ಚಿಡಬಾರ್ದು. ಸರ್, ಇನ್ನೊಂದು ವಿಷಯ ತಮ್ಮ ಗಮನಕ್ಕೆ ತರಬೇಕು ಅಂತ ಇದ್ದೀನಿ. ಹೇಳಿ. ಈ ರೀತಿ ಬೆಳೆ ಬೆಳೆದಿರುವಂತವ್ರು ನಾವು ಮಾತ್ರ ಅಲ್ಲ, ಇದೇ ಹಳ್ಳಿಯಲ್ಲಿ ಹುಟ್ಟಿದ್ರು, ಪಟ್ಟಣದಲ್ಲಿ ಓದಿ ವಿದ್ಯಾವಂತರಾಗಿ ತಂದೆ ಡಾಕ್ಟರ್ ಆಗಿದ್ರು ಸಹ ದೊಡ್ಡ ಐಶ್ವರ್ಯವಂತರಾಗಿದ್ರು, ಅದು ಯಾವುದ್ರ ಕಡೆಯೂ ಲಕ್ಷ್ಯ ಕೊಡದೆ ಈ ಹಳ್ಳಿಗೆ ಬಂದು ಹಳ್ಳಿ ಜನಕ್ಕೆ ಮಾರ್ಗದರ್ಶನ ನೀಡಿ ನಮಗೆ ಸಮಾನವಾದಂತಹ ಬೆಳೆ ಬೆಳೆದಿರುವಂತಹ ವ್ಯಕ್ತಿ ಒಬ್ಬರಿದ್ದಾರೆ. ಯಾರದು? ನಮ್ಮ ಹಿರೇಗೌಡರ ಮೊಮ್ಮಗಳು ಗಿರಿಜಾ ಅಂತ. ಅವರು ಇಲ್ಲೇ ಇದ್ದಾರಾ? ಅಲ್ಲಿದ್ದಾರೆ. ಬನ್ನಿ ಅಮ್ಮ, ಪರವಾಗಿಲ್ಲ ಬನ್ನಿ. ನಮಸ್ಕಾರ. ಸರ್ ಒಂದು ನಿಮಿಷ. ಅಮ್ಮ ಅಮ್ಮ ಸ್ವಲ್ಪ ಬಾಮ್ಮ. ಸೂರಪ್ಪ ನಿಂಗೆ ಚೆನ್ನಾಗಿ ಗೊತ್ತಲ್ಲ. ಓ, ನಾನು ಅವ್ರನ್ನ ಚಿಕ್ಕ ಹುಡುಗಿಯಿಂದ ನೋಡಿವ್ನಿ. ನೀನು ಅವ್ರನ್ನ ನೋಡ್ಬೇಕು ಅಂದಾಗ ಏನ್ ಮಾಡ್ತಿ? ನೋಡ್ತೀನಿ. ಅದ್ ಸರಿ, ಎಲ್ ನೋಡ್ತಿ ಅಂತ? ದಿನ ಬೆಳಗಾದ್ರೆ ನಮ್ಮ ಮನೆ ಮುಂದೆ ಹೋಯ್ತಾರಲ್ಲ, ಆಗ. ಆಗ ನೀನ್ ಇಲ್ಲದೆ ಹೋದ್ರೆ? ಇಲ್ಲದೆ ಎಲ್ಲೋಯ್ತೀನಿ? ಆಳು ಕರೆಯ ಸಮಯಕ್ಕೆ ಸರಿಯಾ ಬರಕ್ಕಿಲ್ವಾ? ಸೂರ್ಯ ಹುಟ್ಟೋವತ್ತು ವ್ಯತ್ಯಾಸ ಆಗ್ಬಹುದು, ಸೂರಪ್ಪನವ್ರು ಬರೋ ಹೊತ್ತು ಮಾತ್ರ ವ್ಯತ್ಯಾಸ ಆಗಕ್ಕಿಲ್ಲ. ಒತ್ತಾರೆ, 4 ಗಂಟೆ ಗೆದ್ದು ಒಳ್ಳೆ ಕುಯ್ತಾರೆ, ನೀರಲ್ಲಿ ಮುಳುಗಾಕಿ ಮಂಟಪ ಬತ್ತಾರೆ. ಯಾವ ಮಂಟಪ? ಒಳ್ಳೆ ತಗಿರೋ ಮಂಟಪ. ಸೂರ್ಯ ಹುಟ್ಟಕ್ ಮುಂಚೆನೆ ಅದೇನು ಆಸನ ಅಂತಲ್ಲ, ಅದು ಮಾತ್ರ. ಜೊತೆಲಿ ಯಾರಿರ್ತಾರೆ? ಅದೊತ್ತಾಗ ಯಾರಿರ್ತಾರೆ? ಸೂರಪ್ಪನವ್ರಿಗೆ ಚಳಿ ಆಗಲ್ವಾ? ಅವ್ರ ಚಳಿನೂ ಆಗಕ್ಕಿಲ್ಲ, ಸೆಕೆನೂ ಆಗಕ್ಕಿಲ್ಲ. ಯಾಕೆ? ಅವ್ರ ಮನುಷ್ಯ ಅಲ್ವೇನು? ಗುರ್ತು ಅನಿ, ಅವರು ಯಾರು?